ಏನ್ರಿ ಯಾವ ಕಡೆ ಹೊರಟಿದ್ದೀರಿ? ಯಾಕ್ರಿ ಇನ್ನು ಡಲ್ ಆಗಿ ಇದ್ದೀರಲ್ಲ? ಅಂತದೇನಿಲ್ಲ ಸರ್. ಬನ್ನಿ, ರೂಮ್ ಹತ್ರನೇ ಬಿಡ್ತೀನಿ. ಇಲ್ಲ, ನಾ ರಾಣಿ ಮನೆಗೆ ಹೋಗ್ತಾ ಇದ್ದೀನಿ. ನಾನು ಆ ಕಡೆ ಹೋಗ್ತಾ ಇದ್ದೀನಿ, ಬನ್ನಿ ಅಲ್ಲೇ ಡ್ರಾಪ್ ಮಾಡ್ತೀನಿ. ಬನ್ರಿ. ಬೇಡಿ ಸರ್, ನಾನು ನಡ್ಕೊಂಡು ಹೋಗ್ತೀನಿ. ಬನ್ನಿ ಅಂದ್ರೆ ಬರ್ಬೇಕಪ್ಪ, ನನ್ ಜೊತೆ ಸಂಕೋಚನ? ಬನ್ರಿ ಸುಮ್ನೆ. ಯಾಕ್ರಿ ಕೂತ್ಕೊಳ್ಳಿ? ಆನಂದ್, ಒಂದ್ ನಿಮಿಷ, ಸಿಗರೇಟ್ ತಗೊಂಡ್ ಬರ್ತೀನಿ. ನಮಸ್ಕಾರ ಸರ್. ನಮಸ್ಕಾರ, ಸಿಗರೇಟ್ ಕೊಡು. ಯಾಕ್ರಿ ಆನಂದ್ ದೂರ್ತಾ ಇದ್ದೀರಿ? ಹುಷಾರಿಲ್ವೇ? ಯಾಕೋ ನನಗೆ ತುಂಬಾ ತಲೆ ಸಿಡಿತಾ ಇದೆ ಸರ್. ನಾನು ಬರ್ತೀನಿ. ರಾಣಿ ಮನೆಗೆ ಹೋಗ್ತೀನಿ ಅಂದ್ರೆ ಸರ್ ಯಾಕೋ ಮೈ. ಬೇಡಿ ಸರ್, ನಾ ರೂಮ್ಗೆ ಹೋಗ್ಬಿಡ್ತೀನಿ. ಮೈಸೂರಿಲ್ಲ ಅಂತೀರಿ? ಬನ್ನಿ, ರೂಮ್ಗೆ ಡ್ರಾಪ್ ಕೊಡ್ತೀನಿ. ಬೇಡಿ ಸರ್, ನಿಮ್ಗೆ ಯಾಕೆ ತೊಂದರೆ, ನಾ ಬರ್ತೀನಿ. ಆನಂದ್, ಏ ಆನಂದ್, ಏನ ಪಾಪ, ವಾಯ್ದೆ ಮುಗ್ದು ಎರಡು ದಿನ ಆಗಿತ್ತಂತೆ. ಆ ಹೆಂಗ್ಸ್ ಬಂದು ಒಡವೆ ಕೇಳಿದ್ದಕ್ಕೆ ಚೆನ್ನಾಗಿ ಬೈದೋದ. ಈ ನಾಗರಾಜ ಎಂತ ಕಟ್ಕ ಸರ್, ಇಂಥವ್ರ ಮೇಲೆ ನೀವೇನು ಆಕ್ಷನ್ ತಗೊಳಕಾಗಲ್ವಾ? ರೋಗದ ಕೊಂಬೆನ ಕಡಿಬೇಕಾಗಿತ್ತು. ನಾನು ಕಡಿದೆ, ನಾನು ಗೆದ್ದೆ, ನಾನು ಗೆದ್ದೆ. ಆ ನೀಚ ಸತ್ತ, ಸತ್ತ, ಸತ್ತ. ಅಯ್ಯೋ, ಅಯ್ಯೋ ಹುಚ್ಚ, ಒಂದು ಕೊಂಬೆನ್ ಕರೆದೆ, ನಮ್ ಬೇರ್ಗಳು ಸಾವಿರಾರು, ಅದನ್ನೆಲ್ಲ ಕರೆದು ಹಾಕ್ತೀಯ? ಸ್ವಾಮಿ, ನಾನೇನ್ ಪಾಪ ಮಾಡಿದೆ? ನನ್ನ ಯಾತು ಕೊಂದ್ರಿ? ನನ್ನ ಹೆಂಡತಿ ಮಕ್ಕಳ ಗತಿ ಏನು? ಇಲ್ಲ ಬಲ್ಲಪ್ಪ, ನಾನು ಕೊಲ್ಲಬೇಕು ಅನ್ಕೊಂಡಿರ್ಲಿಲ್ಲ. ಆದ್ರೆ ಮಾದಪ್ಪ, ರಾಣಿ, ಏ ರಾಣಿ, ಬಾರಲ್ಲಿ ಬೇಗ ಬರ. ಅಂದ್ರೆ ಏನು, ಯಾಕಿಷ್ಟು ಗಾಬರಿ, ಏನಾಗಿದೆ ನಿನ್ಗೆ? ಆಗಿರೋದು ಆನಂದ್ಗೆ
ತೀರಾ ಹುಚ್ಚಿಡ್ದಂಗ ಆಡ್ತಾವನೆ. ಏನು ಆನಂದ್ ಹುಚ್ಚಿಡಿತ? ಇಲ್ಲ ರಾಣಿ, ಅವನು ಜ್ವರ ಜಾಸ್ತಿ ಆಗಿ ತುಂಬಾ ಸೀರಿಯಸ್ ಆಗ್ಬಿಟ್ಟಿದ್ದಾನೆ. ನಾನೇ ಮಾಡಿದ್ದು. ಬೆಳಿಗ್ಗೆ ಬರ್ತೀನಿ, ಅವರಿದ್ರೆ ಆ ಹಣ್ಣಿನ ರಸ ಕೊಡು. ಗಣೇಶ, ಏ ಗಣೇಶ ಹೇಳಿಲಿ ನೀವು? ನನಗೇನಾಗಿದೆ? ಐ ಆಮ್ ಆಲ್ ರೈಟ್. ನಿನಗೆ ಎರಡು ದಿವಸದಿಂದ ಜ್ವರ ಬಂದಿತ್ತು. ಜ್ವರ ಬಂದಿತ್ತ? ಹೌದು ಆನಂದ್, ನಿದ್ದೆಯಲ್ಲಿ ಒದ್ದಾಡ್ತಿದ್ದೆ, ಏನೇನೋ ಕನವರಿಸ್ತಾ ಇದ್ದೆ. ನಿನ್ ಮನಸ್ಸನ್ನ ಏನೋ ಕಾಡ್ತಿದೆ ಅನ್ಸುತ್ತೆ. ಯಾಕಾನಂದ್, ನಿನ್ ತಂಗಿ ತಾಯಿ ನೆನಪ? ಇಲ್ಲ ರಾಣಿ, ನಾನು ಎಲ್ಲರಿಂದ ದೂರ ಆಗ್ಬಿಟ್ಟಿದ್ದೀನಿ. ಈಗ ನಾನು ಒಬ್ಬಂಟಿಗ, ಐ ಆಮ್ ಅಲೋನ್. ರಾಣಿ, ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ನಿನಗೆ ಮನೆಗೆ ಹೋಗ್ಬೋದು. ರಾಣಿ, ನಾನು ಯಾಕೆ ಇಷ್ಟೊಂದು ಹಚ್ಕೊಂಡಿದ್ಯಾ? ನನ್ನಿಂದ ನಿನಗೆ ಯಾವ ಸುಖನೂ ಸಿಗೋದಿಲ್ಲ. ಆನಂದ್, ನೀನು ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ. ನಿನ್ನಿಂದ ನನಗೆ ಯಾವ ಸುಖ ಸಿಗದೇ ಇದ್ರೂ ಪರವಾಗಿಲ್ಲ, ನನಗೆ ನೀನ್ ಬೇಕು ಆನಂದ್. ನಾನು ನಿನ್ ಜೊತೆಲಿರ್ತೀನಿ. ಐ ಲವ್ ಯು ಆನಂದ್, ಐ ಲವ್ ಯು, ಐ ಲವ್ ಯು ಆನಂದ್. ಈ ಸ್ಥಳಕ್ಕೆ ನಾವು ಎಷ್ಟೋ ಸಲ ಬಂದಿದ್ದೀವಿ, ಆದ್ರೆ ಇವತ್ತು ನನ್ನ ಕಣ್ಣಿಗೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಮನಸ್ಸು ಶಾಂತಿಯಾಗಿದೆ. ಹೀಗಾಗ್ತಾ ಇರೋದು ನನ್ನ ಜೀವನದಲ್ಲಿ ಮೊದಲನೇ ಸಲ. ಆನಂದ್, ನಾವಿಬ್ರು ಯಾವಾಗ್ಲೂ ಹೀಗೆ ಇರೋಣ? ಹಾ ರಾಣಿ. ನಾನೊಂದು ಕೇಳ? ಕೇಳು. ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ? ಖಂಡಿತ ರಾಣಿ, ಖಂಡಿತ. ನಾನು ನಿಮ್ ಸುಜಾತ. ನನ್ನ ಮಕ್ಕಳಿಗೆ ತುಂಬಾ ಹಿಡಿಸ್ಬಿಟ್ಟಿದ್ದಾಳೆ. ನನ್ನ ಹೆಂಡತಿ ಹೋದ್ಮೇಲೆ ಅವಳೇ ಅವರಿಗೆ ಚಿಕ್ತಾಯಿ ಅಂತಲೂ ಹೇಳಬಹುದು. ನನಗೆ ಲಕ್ಷಾಂತರ ರೂಪಾಯಿ ಆಸ್ತಿ ಇದೆ. ಸುತ್ತಮುತ್ತಲ ಊರುಗಳಲ್ಲೆಲ್ಲ ನನ್ನ ಹೋಟ್ಲ್ಗಳಿವೆ. ನಾನೊಬ್ಬನೇ ಅಲ್ಲಿ ಹೇಗೆ ನೋಡ್ಕೊಳ್ಳೋದು? ಕಷ್ಟವಾಗ್ತಾ ಇದೆ. ಮಕ್ಕಳ ಕಡೆ ಸರಿಯಾಗಿ ಗಮನ ಕೊಡೋಕೆ ಆಗ್ತಾ ಇಲ್ಲ. ನೀವು ದೊಡ್ಡ ಮನಸ್ಸು ಮಾಡಿದ್ರೆ ನನ್ನ ಮಕ್ಕಳಿಗೆ ತಾಯಿ ಸಿಕ್ತಾಗುತ್ತೆ. ನೀವು ಹೇಳ್ತಿರೋದು ನನಗೇನು ಅರ್ಥ ಆಗ್ತಿಲ್ಲ. ನಿಮ್ ಮಗಳನ್ನ ನನಗೆ ಧಾರೆ ಎರೆದು ಕೊಟ್ರೆ
ನನ್ನ ಆಸ್ತಿಗೆಲ್ಲ ಅವಳೇ ಯಜಮಾನಿ ಆಗ್ತಾಳೆ. ಸುಜಿ, ನಿನ್ ತಂಗಿ ತನಗಿಂತಲೂ ನಿನ್ನನ್ನು ಹೆಚ್ಚಾಗಿ ಪ್ರೀತಿಸ್ತಾಳೆ, ಅದು ನಿನಗೂ ಗೊತ್ತು. ಅವಳು ಈ ಮದುವೆಗೆ ಒಪ್ಪಿದ್ದು ಸದಾನಂದರಾಯರು ನಿನಗೆ ಕೆಲಸ ಕೊಡಿಸ್ತಾರೆ ಅನ್ನೋ ಕಾರಣಕ್ಕಾಗಿ ಮಾತ್ರ. ಆನಂದ್, ನಿನಗೊಂದು ವಿಷಯ ಹೇಳೋಣ ಅಂತ ಬಂದೆ. ಆದ್ರೆ ನಿನ್ ತಾಯಿಗಾಗದ ವಿಷಯ ಕೇಳಿ ನಿನ್ನಷ್ಟೇ ನನಗೂ ಬೇಜಾರಾಯ್ತು. ಆನಂದ್, ನಾನೊಂದು ಮಾತು ಹೇಳ. ಏನ್ ರಾಣಿ ಅದು? ನೀನ್ ಬೈಯಲ್ಲ ಅಂತ ಹೇಳು. ರಾಣಿ, ನಾನೇನಕ್ಕೆ ಬೈತೀನ ಹೇಳು. ಇಷ್ಟಿನಾದ್ರೂ ನಿನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ನಾನು ಅವತ್ತೇ ಈ ಕೆಲಸ ಬೇಡ ಅಂತ ಬಂದಿದ್ದೇನೆ. ಮತ್ತೆ ಅಪಾಯಿಂಟ್ಮೆಂಟ್ ಆರ್ಡರ್ ತಂದಿದ್ಯಲ್ಲ, ಆ ಕೆಲಸ ಅಲ್ಲ ಕಣೋ, ಕ್ರೈಮ್ ರಿಪೋರ್ಟಿಂಗ್. ನಾನು ನಮ್ಮ ಎಡಿಟರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ನಿನ್ನನ್ನು ಒಪ್ಪಿಸೇ ಒಪ್ಪಿಸ್ತೀನಿ ಅಂತ ಇದನ್ನ ತಂದಿದ್ದೀನಿ, ದಯವಿಟ್ಟು ಒಪ್ಕೊಳ್ಳೋ. ಆನಂದ್, ನನಗೆ ನಿನ್ನನ್ನು ಈ ಪರಿಸ್ಥಿತಿಯಲ್ಲಿ ನೋಡೋಕೆ ಆಗ್ತಿಲ್ಲ. ಇಲ್ಲ ರಾಣಿ, ಖಂಡಿತ ಸಾಧ್ಯ ಇಲ್ಲ. ಎಲ್ಲ ನನ್ನ ವಿರುದ್ಧವಾಗಿ ನಡೀತಾ ಇದೆ. ಕೆಟ್ಟ ವ್ಯವಸ್ಥೆ ಮೇಲೆ ಭಾಷಣ ಮಾಡಕ್ ಹೋಗಿ ನನ್ನ ಕೆಲಸ ಹೋಯ್ತು. ಈಗ ನನ್ನ ತಂಗಿನ ವಯಸ್ಸಾದ ಶ್ರೀಮಂತ ಹಣ ಕೊಟ್ಕೊಂಡು ಕೊಂಡ್ಕೋತಾ ಇದ್ದಾನಂತೆ ಮದುವೆ ಹೆಸರಿನಲ್ಲಿ. ಅದಕ್ಕೆ ನನ್ನ ತಾಯಿ ಕೂಡ ಒಪ್ಕೊಂಡಿದ್ದಾರೆ. ರಾಣಿ, ಯಾರ ವಿರುದ್ಧ ಹೋರಾಡಬೇಕು ಅಂತ ಹೊರಟನೋ ಅವ್ರ ಮುಂದೆ ನಾನು ಸೋಲ್ತಾ ಇದ್ದೀನಿ. ನನ್ನ ಕೋಪ ನನ್ನನ್ನೇ ಸುಡ್ತಾ ಇದೆ. ನನ್ನ ನಂಬಿಕೆಗಳೆಲ್ಲ ಸುಳ್ಳಾಗ್ತಾ ಇವೆ. ಡೇ ಬೈ ಡೇ ನಾನು ಮುಳುಗ್ತಾ ಇದ್ದೀನಿ. ಆದರೂ ನನಗೆ ಕಾಂಪ್ರಮೈಸ್ ಮಾಡೋಕ್ಕಾಗ್ತಾ ಇಲ್ಲ. ಇದೇ ಥರ ನನ್ನ ಜೀವನ ಪೂರ್ತಿ ಒಂಟಿಯಾಗಿ ಕರ್ಕೋಗುತ್ತೆ ಅನ್ಸುತ್ತೆ. ಆನಂದ್, ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತೀಯ? ನಿನಗೆ ಕೆಲಸ ಬೇಡ ಅಂದ್ರೆ ಬೇಡ. ಆನಂದ್, ನನಗೆ ನೀನ್ ಬೇಕು. ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು, ಅದಕ್ಕೆ ಇಷ್ಟೆಲ್ಲ ಮಾಡ್ದೆ. ಐ ಲೈಕ್ ಯು. ಏನಂದ? ಆನಂದ್, ನೀನ್ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಐ ಲವ್ ಯು. ಯಾಕಾಗ ನೋಡ್ತಾ ಇದೀಯ? ನನಗೋಸ್ಕರ ಒಂದ್ಸಾರಿ ನಗೋ.